ಮಲ್ಲಿಕಾರ್ಜುನ ದೇವರ ಜಾತ್ರಾ ಮಹೋತ್ಸವ ಅಂಗವಾಗಿ ಮಹಿಳಾ ಮುಕ್ತ ಕಬಡ್ಡಿ ಪಂದ್ಯಾವಳಿ ಮಲ್ಲಿಕಾರ್ಜುನ್ ಯುವಕ ಮಂಡಳಿ ಪಂದ್ಯ ಆಯೋಜನೆ ಮಾಡಲಾಗಿರುತ್ತೆ. ಧರ್ಮಸ್ಥಳ ಹಾಗೂ ಧಾರವಾಡ ತಂಡಗಳ ನಡುವೆ ರೋಚಕ ಹಣಾಹಣಿ ಏರ್ಪಟ್ಟಿದೆ. ಬೀಳಗಿ ತಾಲೂಕಿನ ತೋಳಮಟ್ಟಿ ಗ್ರಾಮ, ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ತೋಳಮಟ್ಟಿ ಗ್ರಾಮದಲ್ಲಿ ಮಲ್ಲಿಕಾರ್ಜುನ್ ದೇವರ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವದ ಅಂಗವಾಗಿ ಮಹಿಳಾ ಮುಕ್ತ ಕಬಡ್ಡಿ ಪಂದ್ಯಾವಳಿ ನಡೆಯಿತು. ಗ್ರಾಮದ ಮಲ್ಲಿಕಾರ್ಜುನ್ ಯುವಕ ಮಂಡಳಿ ಹಾಗೂ ಬಾಗಲಕೋಟೆ ಜಿಲ್ಲಾ ಅಮೇಚರ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ಪುರುಷರ 65 kg ಹಾಗೂ ಮಹಿಳಾ ಮುಕ್ತ ಕಬಡ್ಡಿ ಪಂದ್ಯಾವಳಿಗಳು ನಡೆಸಲಾಯಿತು. ಈ ವೇಳೆ ರಾಜ್ಯದ 15 ಮಹಿಳಾ ತಂಡಗಳು ಪಾಲ್ಗೊಂಡಿದ್ದು ಮಹಿಳಾ ವಿಭಾಗದ ಫೈನಲ್ ಪಂದ್ಯದಲ್ಲಿ ವಿಜಯ್ ವಾರಿಯರ್ ಅಥಣಿ ಹಾಗೂ SJMV ಕಾಲೇಜು ಹುಬ್ಬಳ್ಳಿ ತಂಡ ವಿಜಯ ಮಾಲೆಯನ್ನು ಧರಿಸಿದ್ದು, ಪುರುಷ ವಿಭಾಗದಲ್ಲಿ ಧರ್ಮಸ್ಥಳ ಹಾಗೂ ಧಾರವಾಡದ ಮಮ್ಮಿಗಟ್ಟಿ ತಂಡಗಳ ನಡುವೆ ರೌಚಿಕ ಹಣಾಹಣಿ ಏರ್ಪಟ್ಟು ಪಂದ್ಯದ ಮುಕ್ತಾಯಕ್ಕೆ 12-12 ಅಂಕ ಪಡೆದು ಸಮಬಲಗೊಂಡವು. ಇನ್ನು ವಿಜೇತ ತಂಡಗಳಿಗೆ ಪ್ರಶಸ್ತಿ ಹಾಗೂ ನಗದು ಬಹುಮಾನವನ್ನು ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಗಿರಿಸಾಗರ ಕಲ್ಯಾಣ ಹಿರೇಮಠದ ರುದ್ರಮುನಿ ಶಿವಾಚಾರ್ಯ ಶ್ರೀಗಳು, ಕುಮಾರ ಹಿರೇಮಠ, ನಿಂಗಪ್ಪ ಕೋಟಿ, ಮಲ್ಲಪ್ಪ ಬಾವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇವರೆಲ್ಲರಿಗೆ ಸನ್ಮಾನ ಇರುತ್ತದೆ. ಅವನಪ್ಪ ಹೇಮಂತು ಅವರಿಗೆ ರಾಮಣ್ಣ ಹಣಬಾರ್ ಈ ಎಲ್ಲ ತೆಗೆದುಕೊಳ್ಳಲಾಗುವರು ಮತ್ತೊಂದು ಹೇಳಿದ್ವಿ. ಆವತ್ತು ಪಂದ್ಯಾವಳಿ ಹುಡುಗುತ್ತಾರೆ. ದಯವಿಟ್ಟು ಈ ಸನ್ಮಾನವನ್ನು ಸ್ವೀಕರಿಸಬೇಕು. ಈ ತಮಿಳ ಮುಗಿಟ್ಟ ಗಂಟೆಗೆ ಹೋಲಿಲ್ಲ ಸರ್ದಾರ್ನಿ ತಾಲೂಕಿನ ತಿಂಗಿಪಡಲಾಟಗಾರರು ಬಹಳಷ್ಟು ಬಗ್ಗೆ ತಗ್ಗ ಪದ್ಯದಲ್ಲಿ ಗೆದ್ದು ಮೊದಲು ಕಾಯ್ದುಕೊಂಡಿರ್ತಕ್ಕಂಥ ಅತ್ಯಂತ ತುರುಷಿನಿಂದ ದಾಳಿ ನಡೀತಾ ಇವರೆಲ್ಲರಿಗೆ ಸನ್ಮಾನ ಇರುತ್ತದೆ. ಅವನಪ್ಪ ಹೇಮಂತು ಅವರಿಗೆ ರಾಮಣ್ಣ ಹಣಬಾರ್ ಈ ಎಲ್ಲ ಮುನ್ನಡೆಯನ್ನು ಕಾಯ್ದುಕೊಂಡು ತೆಗೆದುಕೊಳ್ಳಲಾಗುವರು ಮತ್ತೊಂದು ಹೇಳಿದ್ವಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.